ಪುಸ್ತಕ ಸಂಸ್ಕೃತಿ ದಿನ. ಬೆಂಗಳೂರಿನಲ್ಲಿಂದು ಹಮ್ಮಿಕೊಂಡಿದ್ದ ಪುಸ್ತಕ ಸಂಸ್ಕೃತಿ ದಿನದಲ್ಲಿ ಹರಿಹರ ಪ್ರಿಯ ಅವರನ್ನು ವಿಭಿನ್ನವಾಗಿ ಪುಸ್ತಕ ತುಲಾಭಾರ ಮಾಡುವ ಮೂಲಕ ಗೌರವಿಸಲಾಯಿತು. ರಾಜ್ಯಸಭಾ ಸದಸ್ಯ ಡಾ ಎಲ್ ಹನುಮಂತಯ್ಯ, ಮಾಜಿ ಶಾಸಕ ವೈ ಎಸ್ ವಿ ದತ್ತ ಮತ್ತಿತರಿದ್ದಾರೆ. ಒಬ್ರು ಹೆಣ್ಮಕ್ಳು ಇರ್ಬೇಕಣ, ನಾಲ್ಕು ಜನ ಇದೀವ ನಾವು, ಒಬ್ರು ಇರ್ಬೇಕಣ, ಐದು ಜನ ಇದೀವ ಇಬ್ರು ಇರ್ಬೇಕಣ ಅಂತ ಆ ಥರ ಯೋಚನೆ ಮಾಡಿದಾಗ ಸರ್ವಜ್ಞನ ವಚನಗಳ ಬಗ್ಗೆ ಪಿ ಎಚ್ ಡಿ ಮಾಡಿರುವಂಥ ಎಸ್ಎಲ್ಎನ್ ಕಾಲೇಜಿನ ಎಸ್ಎಲ್ಎನ್ ಮಹಾವಿದ್ಯಾಲಯದ ಕನ್ನಡ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಿರುವಂಥ ಡಾಕ್ಟರ್ ಎಂ ಪ್ರಿಯದರ್ಶಿನಿ ಅವ್ರನ್ನ ಕೇಳಿಕೊಂಡಾಗ ಹರಿಹರ ಪ್ರಿಯರ ಬಗ್ಗೆ ನೀವು ಮಾತನಾಡಬೇಕು. ಇಲ್ಲಿ ನನಗೊಂದು ಅನಿಸಿದ್ದು ತುಂಬ ಹಿರಿಯರ ಕೈಲಿ ಮಾತಾಡಬೇಕು ಹರಿಹರ ಪ್ರಿಯರ ಬಗ್ಗೆ. ಆದರೆ ಮುಂದೆ ಈ ತೇರು ಎಳ್ಕೊಂಡು ಹೋಗ್ಬೇಕಲ್ಲ, ಹೊಸ ಪೀಳಿಗೆಯ ಹೊಸ ನೆತ್ತರನ್ನು ತರುವಂಥ ಆಲೋಚನೆಗಳಿರುವಂಥ ಯುವ ಪೀಳಿಗೆಯ ಮಹಿಳೆಯರೊಬ್ಬರನ್ನ ಕೂರಿಸ್ಬೇಕು ವ್ಯಕ್ತಿಯಲ್ಲಿ ಹೇಳಿ ಯೋಚನೆ ಮಾಡಿದಾಗ ಹೊರದದ್ದೇ ಮುಂದೆ ಈ ತೇರನ್ನು ಎಳ್ಕೊಂಡು ಹೋಗುವಂಥ ಕೆಲಸ ಮಾಡಿ ಎಲ್ಲರೂ ದಿಗ್ಗಜರು ಹೇಳೋದನ್ನು ಅವ್ರು ಕೇಳ್ಕೊಳ್ಬೇಕು, ಅವ್ರ ಮನಸ್ಸಲ್ಲಿರೋದನ್ನು ಹೇಳಿ ಮುಂದೆ ತೆಗೆದುಕೊಳ್ಳೋದು ಅಂತೇಳ ಆಲೋಚನೆ ಮಾಡ್ಕೊಂಡದ್ದೇ ಡಾಕ್ಟರ್ ಎಂ ಪ್ರಿಯದರ್ಶಿನಿ ಅವರನ್ನು ಅವ್ರಿಗೆ ಕಾರ್ಯಕ್ರಮ ಕಾಲಿಸಿದರೆ ಅವರು ಕೂಡ ಎಲ್ಲ ನಮ್ಮ ಬಳಗದ ಕಮಲಾ ಮೇಡಮ್ ಅವರು, ಇನ್ನು ಹಲವಾರು ಎಲ್ಲ ನಮ್ಮ ರಾಮೇಗೌಡರು, ಬೈರಬೆಳಗ ರಾಮೇಗೌಡರು, ಎಲ್ಲ ನಾಡಿನ ನಿಜವಾಗ್ಲೂ ಅವರ ಪ್ರೇಮಿಗಳು, ಪ್ರೀತಿ ಮಾಡ್ತಿದ್ದವರು, ಜೊತೆಗೆ